ಮತ್ತೆ ಮೋದಿ ದೇಶಕ್ಕೋಸ್ಕರ ಪ್ರಧಾನಮಂತ್ರಿ ಆಗಬೇಕು. ಅರವಿಂದ ಲಿಂಬಾವಳಿಜಿಯವರ ಹುಟ್ಟುಹಬ್ಬವನ್ನ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 115 ಕಡೆ ಆಯೋಜಿಸಿದ್ದು, ಮತ್ತು ಎಲ್ಲೆಲ್ಲಿ ದೇವಸ್ಥಾನಗಳಿದೆ ರಾಮನ ಪೂಜೆ ಮಾಡಿದಿರಲ್ವಾ, ಆ ರಾಮ ಪುನರ್ಸ್ಥಾಪನೆ ಆಗ್ಬೇಕಾದ್ರೆ 500 ವರ್ಷ ಹೋರಾಟ ಆಯ್ತು. ಆ ಜನ್ಮಭೂಮಿ ಜನ್ಮಸ್ಥಾನ ಅದು. ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳು ರಾಮದೇವರ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು 22ನೇ ತಾರೀಕು ಅಯೋಧ್ಯೆಯಲ್ಲಿ ಮಾಡಿದ್ವಿ. 92ರಲ್ಲಿ ಆ ವಿವಾದಿತ ಕಟ್ಟಡ ಇತ್ತು, ಆ ಕಟ್ಟಡ ಒಡೆಯೋದಕ್ಕೆ ನಾನು ಹೋಗಿದ್ದೆ, ಅಯೋಧ್ಯೆ ಕರಸೇವೆ ಮಾಡಕ್ಕೆ ಹೋಗಿದ್ದೆ. ಅವತ್ತೂ ರಾಮನ ದರ್ಶನ ಆಗಿತ್ತು. ಇವತ್ತು ದೊಡ್ಡ ಪ್ರಮಾಣದಲ್ಲಿ ಸೀತಾಮಾತೆಯರು ಕೂತಿದ್ದೀರ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನೇ ಯೋಜನೆಗಳು ತಂದರೂ ಅದು ಸ್ತ್ರೀಯರ ಹೆಸರಿನಲ್ಲೇ ಇರತ್ತೆ. ಜನ್ಧನ್ ಯೋಜನೆ ಅಕೌಂಟ್ ಯಾರ ಹೆಸರಿನಾಗ ತೆಗೆಯೋದು? ನಿಮ್ಮ ಹೆಸರಲ್ಲೇ. ಉಜ್ವಲ ಯೋಜನೆ ಬಂತು, ಗ್ಯಾಸ್ ಫ್ರೀ ಗ್ಯಾಸ್, ಯಜಮಾನರೆಲ್ಲ ಕುಡಿದು ಹಾಳು ಮಾಡ್ತಾರೆ ಅಂತೇಳಿ ಮನೆ ನಿಮ್ಮ ಹೆಸರಿಗೆ ಬಂತು. ಏನೇ ಯೋಜನೆ, ಸಂಧ್ಯಾ ಸುರಕ್ಷಾ ಯೋಜನೆ ಬಂತು, ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಬಂತು, ಏನೇ ಯೋಜನೆ ಬಂದರೂ ಸ್ತ್ರೀಯರ ಹೆಸರಿನ ಮೇಲೆ ಬರ್ತಾ ಇದ್ದಾರೆ. ಯಾಕೆ? ನಿಮಗೆ ನಿಮ್ಮ ಬಗ್ಗೆ ಕಾಳಜಿ ಇರಲ್ಲ, ನಿಮ್ಮ ಕುಟುಂಬದ ಬಗ್ಗೆ ಕಾಳಜಿ ಇರತ್ತೆ, ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ಇರತ್ತೆ, ನಿಮ್ಮ ಯಜಮಾನರುಗಳು ಕುಡಿತಾ ಇದ್ರೆ ಅದ್ರ ಬಗ್ಗೆ ಅವ್ರ ಬಗ್ಗೆನೂ ಕಾಳಜಿ ಇರತ್ತೆ. ಮನೆ ಸುಧಾರಿಸ್ಬೇಕು, ಮನೆಯವರೆಲ್ಲ ಊಟ ಮಾಡಿದ್ಮೇಲೆ ನೀವು ಕೊನೆಗೆ ಊಟ ಮಾಡೋದು ಮನೆಯಲ್ಲಿ, ಅದು ನಮ್ಮ ಭಾರತೀಯರ ಸ್ತ್ರೀಯರ ಲಕ್ಷಣ ಅದ. ಅದಕ್ಕೆ ಸ್ತ್ರೀಯರ ಸಬಲೀಕರಣ ಆದರೆ ದೇಶ ಸಬಲೀಕರಣ ಆಗತ್ತೆ. ಅದಕ್ಕೆ ಸ್ತ್ರೀಯರಿಗೆ ವಿಶೇಷವಾದಂಥ ಸವಲತ್ತುಗಳನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ, ಕೊಡೋರು ಇದ್ದಾರೆ. ಮುಂದೆ 24ನೇ ಏಪ್ರಿಲಲ್ಲಿ ಚುನಾವಣೆ ಬರುತ್ತೆ. ಯಾರು ಚುನಾವಣೆ ಬರೋದು? ಲೋಕಸಭೆ. ಲೋಕಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಆದರೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ? ಯಾರಾಗ್ತಾರೆ? ನೀವು ಕೊಡೋ ಓಟ್ ಯಾರಿಗೆ? ಮತ್ತೆ ಮೋದಿ ದೇಶಕ್ಕೋಸ್ಕರ ಪ್ರಧಾನಮಂತ್ರಿ ಆಗ್ಬೇಕು. ಏನಾದ್ರು ನಡೆಸ್ಕೊಡ್ತೀರಾ? ಎಲ್ಲರೂ ಮಾಡ್ತೀರಾ? ಯಾಕೋ ಆ ಕಡೆಯವ್ರು ಕೈತಾ. ಈ ಕೈ ಎತ್ತಿದ್ರಲ್ಲ, ಕೈಗೆ ಕೈ ಕೊಡ್ಬೇಕು. ಕೈಗೆ ಹೋಗಿ ಓದ್ಬಿಟ್ಟಿರ ಆಮೇಲೆ ಕಮಲ ಕಮಲದ ಗುರುತಿಗೆ ಮೋದಿಗೆ ಬೆಂಬಲ ಕೊಡೋಣಂತೆ. ಈಗ ರಾಜ್ಯದ ಚುನಾವಣೆ ಇಲ್ಲ, ಕಾಶ್ಮೀರದಲ್ಲಿ ಸಮಸ್ಯೆ ಇತ್ತು. ಇವತ್ತು ಕಾಶ್ಮೀರದಲ್ಲಿ ಫಿಲ್ಮ್ ಶೂಟಿಂಗ್ ನಡೀತಾವೆ, ಮುಂಚೆ ಗೋಳಿಬಾರ್ ನಡೆಯೋದು, ಉಗ್ರಗಾಮಿಗಳು ಬಂದು ಹೊಡಿತಾ ಇದ್ರು. ಆರ್ಟಿಕಲ್ 370 ಅಂತಿತ್ತು, ಅದನ್ನ ತೆಗೆದಾಕಿದ್ದಾರೆ. ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆಗಳನ್ನ ನಿಲ್ಸಾಕಿದ್ದಾರೆ. ಪಾಕಿಸ್ತಾನದವರು ಏನ್ ಕೇಳ್ತಾ ಇದ್ದಾರೆ? ಪಾಕಿಸ್ತಾನಕ್ಕೆ ಮೋದಿ ಅಂತ ಒಬ್ಬ ಪ್ರಧಾನಮಂತ್ರಿ ಬೇಕು ಅಂತ. ಸೊ ಅಷ್ಟು ಮಟ್ಟಿಗೆ ಮೋದಿ ಪ್ರಭಾವ ಇದೆ. ಇವತ್ತು ದಿನ ನಮ್ಮ ಮಾದೇಪುರ ಅಭಿವೃದ್ಧಿ ಅಧಿಕಾರರು ನಮ್ಮ ಅರವಿಂದ ಲಿಂಬಾವಳಿಜಿಯವರ ಹುಟ್ಟುಹಬ್ಬವನ್ನ ನಮ್ಮ ಕ್ಷೇತ್ರ ಮಾದೇಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 115 ಕಡೆ ಆಯೋಜಿಸಿದ್ದು, ಕಾರ್ಯಕ್ರಮವನ್ನ ನಮ್ಮ ಮಾದೇಪುರ ವಿಧಾನಸಭಾ ಕ್ಷೇತ್ರದ ಹಳೆ ಆವಲಹಳ್ಳಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸುತ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಅರವಿಂದ ಲಿಂಬಾವಳಿಜಿಯವರಿಗೆ ಧನ್ಯವಾದಗಳು. ಮತ್ತೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ನಮ್ಮ ಶಾಸಕರ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಧನ್ಯವಾದಗಳನ್ನು ತಿಳಿಸ್ತೇನೆ.